ಜೈ ಶ್ರೀರಾಮ್ ಈಗೇನು ಸರ್ಕಾರ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹತ್ತು ಕಾಲೇಜುಗಳನ್ನು ಕೊಡಲು ಹೊರಟಿದೆ ಅದನ್ನು ದಯವಿಟ್ಟು ಸರ್ಕಾರ ಈ ಕೂಡಲೇ ನಿಲ್ಲಿಸಬೇಕು ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಅನ್ನುವ ಭೇದ ಭಾವನೆ ಬೇಕಾಗಿಲ್ಲ ವಿದ್ಯಾರ್ಥಿಗಳಲ್ಲಿ ಆ ಮಂಕುಬೂದಿ ಎರಚುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಬಾರದು ಇವತ್ತು ಸರ್ಕಾರ ತಪ್ಪು ಮಾಡ್ತಾ ಇದೆ ಹಿಜಾಬ್ ಆದ ನಂತರ ಈ ರೀತಿ ನಿರ್ಣಯಗಳನ್ನು ತಗೊಳ್ತಾ ಇದ್ದೀರಿ ಸರ್ಕಾರ ಸಂವಿಧಾನಕ್ಕೆ ಗೌರವ ಕೊಡೋದೇ ಆದರೆ ನೀವು ಯಾವುದೇ ಕಾರಣಕ್ಕೂ ಈ ಕಾಲೇಜನ್ನ ಅವರಿಗೆ ಅವಕಾಶ ಮಾಡಿಕೊಡಬಾರದು ಅದೇ ರೀತಿ ಏನಾದರೂ ನೀವು ಅವಕಾಶ ಮಾಡಿಕೊಡೋದಾದರೆ ನಮ್ಮ ಹಿಂದೂಗಳಿಗೂ ಕೂಡ ಪ್ರತ್ಯೇಕವಾಗಿ ಹಿಂದೂ ಹೆಣ್ಣುಮಕ್ಕಳಿಗೂ ಕೂಡ ಮಾಡಿಕೊಡಬೇಕು ನೀವು ನಮ್ಮ ಹಿಂದೂ ಹೆಣ್ಣುಮಕ್ಕಳಿಗೂ ಕೂಡ ಪ್ರತ್ಯೇಕವಾಗಿ ಪಠ್ಯಪುಸ್ತಕಗಳನ್ನು ಮಾಡಿಕೊಡಬೇಕು ಪ್ರತ್ಯೇಕವಾಗಿ ಕೇಸರಿಮಯವಾಗಿ ಹೋಗುವಂಥ ಕಾಲೇಜುಗಳನ್ನು ನೀವು ವ್ಯವಸ್ಥಿತವಾಗಿ ಮಾಡಿಕೊಡಬೇಕು ಯಾವುದೇ ಕಾರಣಕ್ಕೂ ಮುಸ್ಲಿಂ ಅವರಿಗೆ ಹೆಣ್ಣು ಮಕ್ಕಳಿಗೆ ಅನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಇದನ್ನು ಮಾಡಬಾರ್ದು ಒಂದು ವೇಳೆ ಈ ರೀತಿ ಮಾಡಿದರೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಶ್ರೀರಾಮ ಸೇನೆಯನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮಗೆ ಹಿಂದ್ ಇವಾಗ ಎಜುಕೇಶನ್ ಮೇಲೆ ಇವತ್ತು ನಿಮಗೆ ವಿದ್ಯಾಭ್ಯಾಸ ಕೊಡಬೇಕು ಅನಿಸ್ತಾ ಇದೆಯಾ ಈ ಎಲೆಕ್ಷನ್ ಬಂದ ನಂತರ ಈ ವಿದ್ಯಾಭ್ಯಾಸದ ಬಗ್ಗೆ ನೀವು ಇದು ಮಾಡ್ತಾ ಇದ್ದೀರಿ ಇವತ್ತು ಆದಾಗ ಏನು ಗೌರವ ಕೊಟ್ಟರು ಸರ್ಕಾರಕ್ಕೆ ಅವರು ಏನು ಅವಶ್ಯಕತೆ ಇತ್ತು ಇಷ್ಟು ವರ್ಷದಲ್ಲಿ ಅನನ್ಯವಾಗಿ ಕಾಲೇಜಿಗೆ ಹೋಗ್ತಾ ಇದ್ರು ತಾನೆ ಅವರು ಸಂವಿಧಾನದಡಿ ಅವರು ಇದ್ರು ತಾನೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳೋಕೋಸ್ಕರ ಈ ರೀತಿ ಮಾಡುತ್ತಿರುವುದು ಸಂಪೂರ್ಣ ಅಪರಾಧ ಅಂತ ಹೇಳ್ತಾ ಇದ್ದೀನಿ ನಾವು ದಯವಿಟ್ಟು ಎಚ್ಚರಿಕೆ ವಹಿಸಬೇಕು ಯಾಕೆ ನೀವು ಹೊತ್ತು ಕಾಲ ಕಾಲೇಜ್ ಅವರಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಿ ನಮಗೂ ಕೊಡಿ ನಮ್ಮ ಹಿಂದೂ ಮಕ್ಕಳು ಹಿಂದೂ ಹೆಣ್ಮಗಳಿಗೂ ಕೊಡಿ ಇವತ್ತು ನೀವು ಅವರಿಗೆ ಹತ್ತು ಕಾಲೇಜ್ ಕೊಡ್ತಾ ಇರೋದು ಇಸ್ಲಾಮಿಕ್ ಭಯೋತ್ಪಾದಕರ ಕೊಠಡಿಗಳನ್ನು ಮಾಡಿಕೊಡ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿ ಯಾಕೆ ಈ ಕಾಲೇಜಲ್ಲಿ ಓದಿದ್ರೆ ಏನಾಗುತ್ತೆ ಅವರಿಗೆ ಯಾಕೆ ಇದುವರೆಗೂ ಓದಿರುವಂಥವ್ರು ಎಲ್ಲಿದ್ದಾರೆ ಈಗ ಇದೇ ಸಿದ್ಧಗಂಗಾ ಮಠದಲ್ಲಿ ಓದಿರುವಂಥ ಮುಸ್ಲಿಮ್ಸ್ ಇವತ್ತು ಎಷ್ಟು ಜನ ಇಲ್ಲ ಎಷ್ಟು ಅಧಿಕಾರಿಗಳಾಗಿಲ್ಲ ಎಲ್ಲಿ ಹೋಗಿತ್ತು ಇವತ್ತು ನೀವು ಈ ಒಂದು ರಾಜಕೀಯ ಗಿಮಿಕಿಗಾಗಿ ಈ ರೀತಿ ಮಾಡ್ತಿರೋದು ತಪ್ಪಾಗಿದೆ ಇದನ್ನ ಶ್ರೀರಾಮ ಸೇನೆ ದಯವಿಟ್ಟು ಇದನ್ನು ನೀವು ನಿಲ್ಲಿಸಬೇಕು ಒಂದು ವೇಳೆ ನೀವು ಅವರಿಗೆ ನಿಮ್ಮ ಒಂದು ಓಲೈಕೆ ಮಾಡಲೇಬೇಕು ಅಂದರೆ ನಮ್ಮ ಹಿಂದೂ ಸಮಾಜ ಹಿಂದೂ ಹೆಣ್ಣುಮಕ್ಕಳಿಗೂ ಕೂಡ ಇದೇ ರೀತಿ ಪ್ರತ್ಯೇಕ ಕಾಲೇಜುಗಳನ್ನು ಮಾಡಿಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ